ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಪಾಕಿಸ್ತಾನ ಏಜೆಂಟ್ ರೀತಿಯಲ್ಲಿ ವರ್ತಿಸ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ಈಗಾಗಲೇ ಮುಳುಗೋಗಿದೆ, ಇದ್ದಿದ್ದು ಮುಳುಗೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಸು ಇಡೀ ದೇಶದಲ್ಲಿರ್ತಕ್ಕಂಥ ಜನಕ್ಕೆಲ್ಲ ಗೊತ್ತಾಗ್ತಾ ಇದೆ. ನಮ್ಮಲ್ಲಿ ಏನು ಕರಸೇವಕರಿದ್ದರು, ರಾಮಭಕ್ತರಿದ್ದರು, ದೇಶಪ್ರೇಮಿಗಳಿದ್ದರು, ಹಿಂದೂಗಳಿದ್ದರು, ಅವ್ರನ್ನೇ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಟಾರ್ಗೆಟ್ ಮಾಡ್ತಾ ಇದೆ ಇದನ್ನೆಲ್ಲ ನೋಡಿದಾಗ ನಾವು ಯಾವುದೇ ಕಮ್ಯುನಿಟಿಗೆ ವಿರುದ್ಧ ಅಲ್ಲ. ನಮ್ಮಲ್ಲಿ ಎಷ್ಟೋ ಜನ ರಾಮ ಭಕ್ತರು ಮುಸ್ಲಿಮ್ಸರು ಇದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿರಿ ಅಂತ ಹೇಳಿದರೆ ಯಾವುದೋ 18 ವರ್ಷ 20 ವರ್ಷ ಯಾವುದೋ ಕೇಸ್ ಆಗಿರ್ತಕ್ಕಂಥವ್ದು ಇದಕ್ಕೆ, ಅದನ್ನು ಇವತ್ತು ರೀಓಪನ್ ಮಾಡಿ ಮತ್ತೆ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀರಿ ಅಂತ ಹೋಗ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಏನಿದೆ ಅವ್ರಿಗೆ ನಿಜಕ್ಕೂ ನಾಚಿಕೆ ಆಗಬೇಕು. ನಮ್ಮಲ್ಲಿ ಇವ್ರ ದೃಷ್ಟಿಯಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಯಾರಂದರೆ 107 ಕೇಸ್ ಹಾಕೋದು, 109 ಕೇಸ್ ಹಾಕೋದು ಇದೆಲ್ಲ ಯಾರ ಮೇಲೆ ಅಂದರೆ ಹಿಂದೆ ಯಾರು ರಾಮ ಮಂದಿರ ಬೇಕು ಅಂತೇಳ್ಬಿಟ್ಟು ಹೇಳಿ ಹೋರಾಟಗಳು ಮಾಡಿದರು ಅವ್ರನ್ನೇ ಟಾರ್ಗೆಟ್ ಮಾಡಿ ಅವತ್ತು ಏನು ಇವತ್ತು ಅವ್ರಿಗೆ 75 ವರ್ಷ 80 ವರ್ಷ ವಯಸ್ಸಾಗಿದೆ, ಅವ್ರಿಗೆ ಓಡಾಡೋಕ್ಕೂ ಶಕ್ತಿ ಇಲ್ಲ. ಅಂಥವ್ರನ್ನೆಲ್ಲ ಸ್ಟೇಷನ್ಗಳ ಹತ್ರ ಕರೆದು ಅವ್ರನ್ನ ವಿಚಾರಣೆ ಮಾಡೋದು, ಅವ್ರ ಮೇಲೆ ಮತ್ತೆ ಇನ್ನೊಂದ್ಸಲಿ 107 ಹಾಕೋದು, ಇವನ್ನೆಲ್ಲ ಏನು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರೇ, ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತಿದ್ರೆ ಈ ದೇಶದಲ್ಲಿರ್ತಕ್ಕಂಥವರೆಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥವರೆಲ್ಲ 90% ಎಲ್ಲ ರಾಮ ಭಕ್ತರೇ, ದೇಶಪ್ರೇಮಿಗಳೇ, ಹಿಂದೂಗಳೇ. ನಿಮ್ಗೆ ತಾಕತ್ತಿದ್ರೆ ಅರೆಸ್ಟ್ ಮಾಡಿ ನೋಡೋಣ. ಅದಕ್ಕೋಸ್ಕರ ಇವತ್ತೇನು ಅನಿಲ್ ಲಾಡ್ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಅವರೆಲ್ಲ ಮಾತಾಡ್ತಾ ಇದ್ದಾರೆ, ಅವು ಇವು ಮಾತಾಡ್ತಾ ಇದ್ದಾರೆ. ಆ ಸಂತೋಷ್ ಲಾಡು ಅನಿಲ್ ಲಾಡು ಮೊನ್ನೆ ಯಾವಾಗ ಮಾತಾಡಿದ್ದಾರೆ, ಹಿಂದೇನು ಮಾತಾಡಿದ್ದಾರೆ. ನಮ್ಮಲ್ಲಿ ಸಂವಿಧಾನ ಯಾರು ಬರೆದಿರೋದು ಅಂತೇಳಿದರೆ, ಯಾರು ಕೊಟ್ಟಿರೋದು ಅಂತೇಳಿದರೆ ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ ಅಂತ ಹೇಳ್ತಾರೆ. ಅವರಲ್ಲಿ ಇಟಲಿ ಮೇಡಮನ್ನು ಪೂಜೆ ಮಾಡೋರು ದಿನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೇನು ಸಂವಿಧಾನ ಕೊಟ್ಟರು ಅವ್ರನ್ನೇ ಮರೆತು ಇವರು ಸಂವಿಧಾನ ಕೊಟ್ಟಿರೋದು ಅವರೇ, ಏನು ರಾಜೀವ್ ಗಾಂಧಿನೇ, ಇಂದಿರಾ ಗಾಂಧಿನೇ, ನೆಹರುನೇ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದಾರೆ. ಇವರು ನಿಜಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾಗೂ ಅವ್ರಿಗೆ ಮೋಸ ಮಾಡಿದರು. ಅವ್ರಿಗೆ ಭಾರತ ರತ್ನ ಕೊಡೋದ್ರಲ್ಲಿರ್ಬೋದು, ಅವ್ರು ಚುನಾವಣೆಯಲ್ಲಿ ನಿಂತಾಗ ಅವ್ರಿಗೆ ಆಪೋಸಿಟಾಗಿ ನಿಲ್ಲಿಸಿ ಸೋಲ್ಸಿರ್ತಕ್ಕಂಥದ್ದಿರ್ಬೋದು, ಅವ್ರ ಪಾರ್ಲಿಮೆಂಟ್ಗಳೇ ಬರ್ಕೊಡ್ದು ಅಂತ ಹೇಳ್ಬಿಟ್ಟು ಹೇಳಿ ಅವ್ರನ್ನ ತಡೆದಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ಕಾಂಗ್ರೆಸ್ ಅವರು ಮೊದಲಿಂದನೂ ನಮ್ಮಲ್ಲಿ ದಲಿತರ ವಿರೋಧಿನ ಜೊತೆಯಲ್ಲಿ ದೇಶ ಪ್ರೇಮಿಗಳು ಯಾರಿದ್ದಾರೆ, ರಾಮಭಕ್ತರು ಯಾರಿದ್ದಾರೆ, ಕರಸೇವಕರು ಯಾರಿದ್ದಾರೆ, ಅವರು ಎಲ್ಲರನ್ನೂ ಅವರು ದ್ವೇಷ ಮಾಡ್ತಾ ಇರೋದ್ರಿಂದ ಕೂಡಲೇ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳೋದೇನೆಂದರೆ, ನಿಮ್ಮ ಏನು ಸರ್ಕಾರ ಇದೆ ನೀವು ಅದನ್ನೇನು ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಿ, ಅದನ್ನು ರಾಮ ಭಕ್ತರು ಕರ ಸೇವಕರ ಮೇಲೆ ನೀವು ಇವತ್ತು ಕೇಸ್ಗಳು ಹಾಕೋಂಥ ಕೆಲಸ ಮಾಡ್ತಾಯಿದ್ರಿ. ಯಾರ್ಯಾರು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿದರು, ಯಾರ್ಯಾರು ದೇಶದ ವಿರುದ್ಧವಾಗಿ ಮಾತಾಡಿದರು, ಯಾರ್ಯಾರು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂಥ ಕೆಲಸಗಳು ಮಾಡಿದಂಥ ನಿಮ್ಮ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರುಗಳನ್ನು ಫಸ್ಟು ನೀವು ಆ ಜಮೀರ್ ಅಹಮದ್ ಇರ್ಬೋದು, ನಮ್ಮ ಅನಿಲ್ ಲಾಡ್ ಇರ್ಬೋದು, ಇತ್ತೀಚೆಗೆ ಮಾತಾಡಿದಂಥ ಸಂತೋಷ್ ಲಾಡ್ ಇರ್ಬೋದು, ಅದಾದಮೇಲೆ ಪ್ರಿಯಾಂಕರ್ಗೆ ಇರ್ಬೋದು, ಅದಾದಮೇಲೆ ವೆಂಕಟೇಶ್ ಇರ್ಬೋದು, ಇವ್ರನ್ನೆಲ್ಲ ಫಸ್ಟು ಅರೆಸ್ಟ್ ಮಾಡಿರಿ. ಆವಾಗ ನೀವು ಈ ದೇಶದಲ್ಲಿ ದೇಶದ ಪರವಾಗಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿ ನಾನು ನಂಬ್ತೀನಿ. ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.